ನೋಡಿ, ಕಾಬೂಲ್ ಕಡಲೆ, ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ನಾನು ಮಾಡಿದ್ದೆ ನೋಡಿ, ಈ ಥರ ಬಂದಿದೆ. ತುಂಬ ಟೇಸ್ಟಾಗಿದ್ದೀರಿ, ನಾನು ಸಹ ಫಸ್ಟ್ ಟೈಮ್ ಮಾಡಿದ್ದು. ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಈರುಳ್ಳಿ ಸಹ ಇದನ್ನು ಮಾಡಿಟ್ಟಿದ್ದೇನೆ, ಚಪಾತಿ ಮಾಡಿದ್ದೇನೆ ನೋಡಿ. ಚಪಾತಿ, ಪೂರಿ, ದೋಸೆಗೆ ಮತ್ತು ಎಲ್ಲದಕ್ಕೂ ಆಗುತ್ತೆ ಇದು. ಕಾಬೂಲ್ ಕಡಲೆದು ಈ ಥರ ಬಂದಿದೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನಮಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇಲ್ಲಿ ಕೂತಿದ್ದಾರೆ, ಚಹಾ ಕುಡ್ಕೋತಾ. ಇವತ್ತು ಕಾಲೇಜಿಗೆ ರಜೆ ಇದೆ ಅವ್ರಿಗೆ, ಇವತ್ತು ರಜೆ ಕೊಟ್ಟಿದ್ದಾರೆ. ಇವತ್ತು, ನಿನ್ನೆ, ನಾಳೆ, ಮೂರು ದಿನ ಫುಲ್ಲು ರಜೆ ಸಿಕ್ಕಿದೆ ಅವರಿಗೆ. ಇನ್ನು ಸೋಮವಾರ ಹೋಗ್ತಾರೆ. ರಜೆ ಅಂದರೆ ಅವರು ಕಾಲೇಜಲ್ಲಿ ಜೇನು ಹುಳುಗಳಿದ್ದಂತೆ ಎದ್ದು ಮಕ್ಕಳನ್ನ ಮತ್ತು ಟೀಚರ್ಸ್ನ ಎಲ್ಲ ಕಚ್ಚಿಬಿಟ್ಟವು, ಹಾಗಾಗಿ ರಜೆ ಕೊಟ್ಟಿದ್ದಾರೆ. ಮನೇಲಿದ್ದಾರೆ ಇವತ್ತು ಸಹ ನೋಡಿ. ಓದ್ತಾ ಕೂತಿದ್ದಾಳೆ, ಅದಕ್ಕೆ ಈಗ ಪೂಜೆ ಎಲ್ಲ ಆಯಿತು. ಇನ್ನು ಚಹಾ ಕುಡ್ತೀನಿ ನೋಡಿ, ಇಲ್ಲಿ ಹೊರಗಡೆ ಬಂದಿದ್ದೀನಿ, ಚಹಾ ಕುಡಿತಾ ಇದ್ದೇನೆ. ಚಹಾ ಕುಡಿದ್ಮೇಲೆ ಮತ್ತೆ ಸಿಗ್ತೀನಿ. ನೋಡಿ, ಇಲ್ಲಿ ನಮ್ಮ ಮೇಡಮ್ ಅವರು ಒಗ್ಗರಣೆ ಹಾಕ್ಕೋತಾ ಇದ್ದಾರೆ ಅಣ್ಣ ಅವ್ರಿಗೆ. ಅವ್ರಿಗೆ ಮಾತ್ರ ಹಾಕ್ಕೋತಾ ಇದ್ದಾರೆ ನೋಡಿ, ಯಾಕೆ ನಮಗೆಲ್ಲ ಹಾಕೋದಿಲ್ವಾ? ಹೌದಾ? ಈಗ ಬೇಕು ಅದರಲ್ಲೇ ತಿನ್ನೋದ ನೋಡಿ. ಬೆಳಗ್ಗೆ ಆದ ತಕ್ಷಣ ಅನ್ನ ಸಾಂಬಾರಿತ್ತು, ಅನ್ನ ಸಾಂಬಾರ ಬೇಡಂತೆ ಅಣ್ಣ ಒಗ್ಗರಣೆ ಹಾಕೊಂಡಿದ್ದಾಳೆ ನೋಡಿ. ಅವಳೇ ಹಾಕೊಂಡಿದ್ದಾಳೆ ಅಣ್ಣ ಎಲ್ಲ ಒಗ್ಗರಣೆ ನೋಡಿ. ಕಲರ್ಫುಲ್ಲಾಗಿ ಮಾಡ್ಕೊಂಡು ತಿಂತಾ ಇದ್ದಾಳೆ. ಓಹೋ, ನಿಧಾನ ನಿಧಾನ ಅಮ್ಮ. ಅವಷ್ಟು ತೊಳ, ಅದನ್ನೊಂದು ಕುಕ್ಕರ್ ತೊಳೆದು ಬಿಡಿ, ಎಲ್ಲ ತೊಳೆ ಇಲ್ಲಲ್ಲಿ ಪಾತ್ರೆಗಳು. ಆಯಿತಾ ನೋಡಿ, ಈಗ ಹೊಲಿಬೇಕು ನಾನು. ಸ್ವಲ್ಪ ಬಟ್ಟೆ ಇದೆ, ಬೇಗ ಈಗ ಕೊಟ್ಟು ಹೋಗಿದ್ದಾರೆ. ಬಟ್ಟೆ ಸ್ವಲ್ಪ ತೊಳೆದು ಹಾಕಿದ್ದೀನಿ, ಕೆಲಸದವ್ರು ಬಂದರು ನೋಡಿ. ಆಯಿತು, ಈಗ ನಾನು ಇದಷ್ಟು ತೊಳೆದು ಹಾಕಿ ಸ್ವಲ್ಪ ಬೆಂಡೆಕಾಯಿ ಪದಾರ್ಥ ಮಾಡಬೇಕಂತೇಳಿ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೇನೆ. ಇದನ್ನು ಮಾಡ್ತೀನಿ, ಮತ್ತೆ ಸಿಕ್ತು ನೋಡಿ. ನಾನೀಗ ಚೆನ್ನ ಮಸಾಲ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನಿನ್ನೆ ನೈಟು ಕಡಲೆಕಾಳು ಚೆನ್ನ ಮಸಾಲ ಮಾಡಲಿಕ್ಕೆ ಕಾಬೂಲ್ ಕಡಲೆ ನೆನೆಯಿಟ್ಟಿದ್ದೀನಿ. ಅದು ನೆನೆದಿದೆ, ಈಗ ಸಾಯಂಕಾಲ ಒಂದು 6 ಗಂಟೆಗೆ ನೆನೆಯಿಟ್ಟಿದ್ದೆ, ಈಗ ಬೆಳಗ್ಗೆ ಮಾಡ್ತಾ ಇದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಇದು ಚೋಲೆ ಮಸಾಲ ಅಥವಾ ಚೆನ್ನ ಮಸಾಲ ಎರಡೂ ಪೌಡ್ರ್ ಸಿಗುತ್ತೆ, ಒಂದು ಹಾಕಿದರೆ ಸಾಕು. ಸ್ವಲ್ಪ ಗರಂ ಮಸಾಲೆ, ಒಂದು ಏಲಕ್ಕಿ ತಗೋತೇನೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಒಂದು ಕಾಯಿಮೆಣಸು, ಸ್ವಲ್ಪ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ, ಇಲ್ಲಿ ಚಿಕ್ಕದು 2 ಪುಲಾವ್ ಎಲೆ, ಇಲ್ಲಿ ಮಸಾಲೆ ರುಬ್ಲಿಕ್ಕೆ ತೊಗೊಂಡಿದ್ದೆ ನೋಡಿ, 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಮಸಾಲೆ ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, 1 ಚಿಟಿಕೆಯಷ್ಟು ಅರಿಶಿನ, ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ಇಷ್ಟಿದ್ದರೆ ಈಗ ನಾವು ಚೆನ್ನ ಮಸಾಲ ಮಾಡ್ಬೋದು ನೋಡಿ. ಇಲ್ಲಿ ಕುಕ್ಕರ್ ಇಟ್ಟಿದ್ದೇನೆ, ಕುಕ್ಕರ್ಗೆ ಇದು ತೊಳೆದಿಟ್ಟಿದ್ದೇನೆ ಆಲ್ರೆಡಿ. ನೀರು ಸಮೇತನೆ ನಾನು ಕಡಲೆ ಹಾಕ್ತೇನೆ ಬೇಯಿಸ್ಲಿಕ್ಕೆ, ಇನ್ನೊಂದು ಬಾಲು ನೀರು ಹಾಕ್ತೇನೆ. ನೋಡಿ, ಇಷ್ಟು ನೀರು ಹಾಕ್ತೇನೆ. ಇದು ಈಗ ಒಂದು 3 ವಿಜಲು ಕೂಗಿಸ್ಕೊಳ್ಳೋಣ. 3 ವಿಜಲ್ ಆದಮೇಲೆ ಮತ್ತೆ ಒಂದು 5 ನಿಮಿಷ ಹಾಗೆ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಸರಿಯಾಗಿ, ಹಾಗಾಗಿ ಈಗ 3 ವಿಜಲ್ ಇದು ಆಗಲಿ ನೋಡಿ. ಈಗ ಇಲ್ಲಿ ಮಸಾಲೆ ಹುರ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ, ಅದಕ್ಕೆ ಒಂದು ಚೂರು ಎಣ್ಣೆ ಹಾಕೋತೇನೆ 1 ಟೇಬಲ್ಸ್ಪೂನ್ನಷ್ಟು. ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದಿಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಹಾಕೋತೇನೆ ನೋಡಿ, ರುಬ್ಲಿಕ್ಕೆ 1/2 ಟೇಬಲ್ಸ್ಪೂನ್ಗಿಂತ ಕಮ್ಮಿನೇ ಹಾಕಿದ್ದೇನೆ ಜೀರಿಗೆ. ಇದಕ್ಕೆ ಈಗ ಈರುಳ್ಳಿ ಆ್ಯಡ್ ಮಾಡ್ತೀನಿ, ದಪ್ಪದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಸ್ವಲ್ಪ. ಇದು ಈಗ ಕೆಂಪಾಗೆ
ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈ ಥರ ಈಗ ಇದು ಫ್ರೈ ಆಗಲಿ ಚೆನ್ನಾಗಿ ನೋಡಿ. ಇದೀಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ, ಇದಕ್ಕೆ ಈಗ ನಾನೀಗ ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ ನೋಡಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದು ಸ್ವಲ್ಪ ಮೆತ್ತಗಾಗಬೇಕು ರುಬ್ಲಿಕ್ಕೆ, ಅದು ಚೆನ್ನಾಗಿ ಆಗುತ್ತೆ ನೋಡಿ. ಈಗ ಇದು ಮೆತ್ತಗಾಗಲಿ ಸ್ವಲ್ಪ ನೋಡಿ. ಇದೀಗ ತುಂಬ ಚೆನ್ನಾಗಿ ಮೆತ್ತಗಾಗಿದೆ. ಇದಕ್ಕೆ ಈಗ ನಾನು ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ ಇದಕ್ಕೆ ನೋಡಿ. ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ಇದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ನೋಡಿ. ಈ ಥರ ಈಗ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ತೀನಿ ಸ್ವಲ್ಪ. ಮತ್ತು ಇದಕ್ಕೆ ಚಿಲ್ಲಿ ಪೌಡ್ರು ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಇದು ಫ್ರೈ ಆಗಲಿ, ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು ನೋಡಿ. ಎಷ್ಟು ಮೆತ್ತಗೆಲ್ಲ ನೋಡಿ ಹೇಗಾಗಿದೆ ಟೊಮೆಟೊ ಎಲ್ಲ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ನಾನು ಇಷ್ಟೇ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋತೀನಿ. ಈಗ ಇದು ತಣ್ಣಗಾಗಲಿ ಇಷ್ಟಕ್ಕೆ ನೋಡಿ. ಇದು ತಣ್ಣಗಾಗಿದೆ. ಈಗ ಇದನ್ನು ನೀರು ಹಾಕದೆ ನುಣ್ಣಂಗೆ ರುಬ್ಕೋತೀನಿ. ಈಗ ನೋಡಿ ನಾನೀಗ ಮಿಕ್ಸಿ ಮಾಡ್ಕೊಂಡಿಟ್ಟೆ. ಈಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕೋತೀನಿ. ಇದು ಎಣ್ಣೆ ಕಾಯಿಲಿ. ಈಗ ಇದು ಎಣ್ಣೆ ಕಾಯಿಲಿ, ಚೆನ್ನಾಗಿ ಕಾಯಬೇಕು ನೋಡಿ. ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತೀನಿ ರುಬ್ಲಿಕ್ಕೆ. ಸ್ವಲ್ಪ ಹಾಕಿದ್ದೀವಿ, ಈಗ ಒಂದು ಸ್ವಲ್ಪ ಹಾಕ್ತೇನೆ ನೋಡಿ. ಅದು ಕಾಯಿಲಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದಕ್ಕೆ ನಾನೀಗ ಒಂದೆರಡು ಅಥವಾ ಮೂರು ಏಲಕ್ಕಿ ಹಾಕಿದ್ದೇನೆ. ಇದಕ್ಕೆ ನಾನೀಗ ಪುಲಾವ್ ಎಲೆ ಕೂಡ ಹಾಕ್ತೀನಿ ನೋಡಿ ಎಣ್ಣೆಯಲ್ಲಿನೆ ಸ್ವಲ್ಪ. ಇದಕ್ಕೆ ಈಗ ಈರುಳ್ಳಿ ಆ್ಯಡ್ ಮಾಡಿಬಿಡ್ತೇನೆ ನೋಡಿ ಎಲ್ಲ ಈರುಳ್ಳಿ. ಇದು ಸಹ ಚೆನ್ನಾಗಿ ಈಗ ಫ್ರೈ ಆಗಲಿ, ಅದು ಕೆಂಪಾಗಬೇಕು ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ ನೋಡಿ. ಒಂದು ಹಸಿಮೆಣಸು ತೊಗೊಂಡಿದ್ದೆನಲ್ಲ ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ. ಇದು ಈಗ ಫ್ರೈ ಆಗಲಿ ಒಂಚೂರು ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ನಾನು ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡಿಬಿಡ್ತೇನೆ ಎಲ್ಲ ನೋಡಿ. ನುಣ್ಣಗೆ ರುಬ್ಬಿದ್ದೇನೆ. ಇದು ಈಗ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇದನ್ನೀಗ ಸ್ವಲ್ಪ ಸ್ಲೋ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗಲಿ ನೋಡಿ. ಈಗ ಇದಕ್ಕೆ ನಾನೀಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಚೋಲೆ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ. ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೀನಿ, ಅರ್ಧ ಏನಿಲ್ಲ. ನಾನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಚೋಲೆ ಮಸಾಲೆ ಇಲ್ಲ ಅನ್ನೋರು ಸ್ವಲ್ಪ ಇದು ಹಾಕೋಬೋದು ನೋಡಿ, ಮ್ಯಾಂಗೋ ಇದು ಬರುತ್ತಲ್ಲ ಫುಡ್ ಅದೇನು ಮಿಕ್ಸ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಸಹ ಹಾಕೋಬೋದು ನೋಡಿ. ಈಗ ಇದು ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿದ್ದೇವಲ್ಲ ಈಗೆಲ್ಲ ಎಣ್ಣೆಯಲ್ಲಿ. ಇದಕ್ಕೆ ಈಗ ನೋಡಿ ಬೇಯಿಸ್ಕೊಂಡಿರೋಂಥ ಕಡಲೆ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದುಬಿಟ್ಟಿದೆ. ಈ ಥರ ಬೇಯಬೇಕು. ನೀರು ಸಮೇತನೇ ಹಾಕಿಬಿಡ್ತೇನೆ ಸ್ವಲ್ಪ ಫ್ರೈ ಆಗಬೇಕು. ಇದು ಅಲ್ಲಿ ಕುದಿಬೇಕಿದು ಒಂದು ಸ್ವಲ್ಪ ಹೊತ್ತು, ಅಂದರೆ ಮಸಾಲೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಅಂಥೇಳಿ.
ಇದೀಗ ಇದಕ್ಕೆ ಒಂಚೂರು ಉಪ್ಪು ಆ್ಯಡ್ ಮಾಡ್ತೇನೆ ಈಗಲೇ ನಾನು. ಅದು ಕುದ್ದಿರುವಂಥ ನೀರೇನೇ ಹಾಕಿರೋದು, ಬೇರೆ ನೀರು ಹಾಕಿಲ್ಲ ನಾನು ಅದರಲ್ಲಿ. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಈಗ. ಫ್ರೆಂಡ್ಸ, ನಮ್ಮದು ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ. ಮತ್ತು ನೋಡಿ ಇಲ್ಲಿ ಮಸಾಲೆ ರುಬ್ಬಿರೋಂಥ ಮಿಕ್ಸಿಗೇ ಅದೇ ಬಿಸಿನೀರು ಹಾಕ್ತೇನೆ ನಾನು. ಕಡಲೆಕಾಳು ಬೇಯಿಸಿರುವಂಥ ನೀರನ್ನೇ ಹಾಕ್ತೇನೆ. ಈಗ ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ, ಅಂದರೆ ಕಡಲೆ ಎಲ್ಲ ಮಸಾಲೆ ಹೀರ್ಕೋಬೇಕು. ಹಾಗೆ ಕುದೀಲಿ, ಇದೀಗ ಚೆನ್ನಾಗಿ ಕುದೀಲಿ ಒಂದು 5 ನಿಮಿಷ. ನೋಡಿ ಎಷ್ಟು ಗ್ರೇವಿ, ಎಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ವಿಜಿಲ್ ಹಾಕಿಸ್ಕೊಂಡಿರ್ತೀವಲ್ವ ನಾವು ಕಾಬಲ್ ಕಡಲೆ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಮತ್ತೆ ಇದು ಆಗಿಬಿಡುತ್ತೆ. ಇದಕ್ಕೆ ಈಗ ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಆ್ಯಡ್ ಮಾಡಿಬಿಡ್ತೀನಿ. ನೋಡಿ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ನೀವು ಕುದಿಯುವಾಗ, ಉಪ್ಪು ಖಾರ ಅಥವಾ ಕಮ್ಮಿ ಆಗಿದ್ದರೆ ಹಾಕೊಳಿಕ್ಕಾಗತ್ತೆ ಆವಾಗಲೇ ನೋಡಿದರೆ. ಈಗ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಮ್ಮದು ಚೋಲೆ ಮಸಾಲ ಕಡಲೆ ರೆಡಿ ಆಯಿತು, ಅಥವಾ ಚೆನ್ನ ಮಸಾಲ ಕಡಲೆ ರೆಡಿ ಆಯಿತು. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆಫ್ ಮಾಡಿಬಿಡ್ತೀನಿ. ನೋಡಿ ಕಾಬೂಲ್ ಕಡಲೆ, ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ನಾನು ಮಾಡಿದ್ದೆ ನೋಡಿ, ಈ ಥರ ಬಂದಿದೆ. ತುಂಬ ಟೇಸ್ಟಾಗಿದ್ದೀರಿ, ನಾನು ಸಹ ಫಸ್ಟ್ ಟೈಮ್ ಮಾಡಿದ್ದು. ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಈರುಳ್ಳಿ ಸಹ ಇದನ್ನು ಮಾಡಿಟ್ಟಿದ್ದೇನೆ, ಚಪಾತಿ ಮಾಡಿದ್ದೇನೆ. ನೋಡಿ ಚಪಾತಿ, ಪೂರಿ, ದೋಸೆಗೆ ಮತ್ತು ಎಲ್ಲದಕ್ಕೂ ಆಗುತ್ತೆ ಇದು. ಕಾಬೂಲ್ ಕಡಲೆದು ಈ ಥರ ಬಂದಿದೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನಮಗೆ. ಇವು ಎಷ್ಟು ಅದಾವೆ ಈಗ ಬುಕ್ಸ್? 8 ಒಂದು ಬಂಡಲ್ ಏನಿದ. ಇದು 50 ರೂಪಾಯಿಗೆ ಒಂದ, ಕುಲ ಒಂದಂತ ಅಂದ್ರೆ 60 ರೂಪಾಯಿ. ಇವೀಗ 50 ರೂಪಾಯಿಗೆ ಒಂದಿವು. ಮತ್ತು ಈ ಪೆನ್ನ? ಪೆನ್ನು 5 ರೂಪಾಯಿಗೆ ಒಂದು. ಮತ್ತು ಅವು ಯಾವುದು ಇದ? ಹ್ಞೂ, ಇದು 5 ರೂಪಾಯಿ, ಅದು 5 ರೂಪಾಯಿ. 2 ಬಾಕ್ಸ್ ಪೆನ್ನು, ಇದು 10 ರೂಪಾಯಿಗೆ ಒಂದು. ಇವು ಇದು ಎಕ್ಸಾಮಿಗೆ, ಇದು ರೆಕಾರ್ಡಿಗೆ, ಇದು ನೋಡ್ಸಿದ್ವಿ. ನೋಡಿ ಎಷ್ಟು ಬುಕ್ಸ್ ಈಗ 500 ರೂಪಾಯಿ ಅಲ್ವಾ? 520. ನೋಡಿ 520 ರೂಪಾಯಿ ಅಂತ ಎಷ್ಟು ಬುಕ್ಸ್ ತಂದ್ಲು. ಮತ್ತು ಮೊನ್ನೆ ಎಷ್ಟೊಂದು ತಂದಾಳು ಯಜಮಾನ್ರು ಬಿಟ್ಟು ಹೊರಟರು, ಹೊರಟ್ರನ್ರಿ ಎಷ್ಟು 500 ಆಯ್ತಾ? ಹೌದಾ? ಚಾರಿ ಆರು ಬೇಡ ರೀ. ಸರಿ ನೋಡಿ ಇಲ್ಲಿ ಹಸನ್ ಮಾಡ್ತಾ ಕೂತಿದ್ದೇನೆ, ಇಟ್ಟು ಹೋದೆ. ಅದು ನೀರು ಚೆನ್ನಾಗಿ ಬರ್ತಾ ಇಲ್ಲಮ್ಮ, ನೀರು ಗಲೀಜು ಬರ್ತಾ ಉಂಟು. ಕುಡಿವು ಇಂಥ ಒಣಿವು ಪೆನ್ನ. ಇವೆಷ್ಟು ಎಷ್ಟು ಕೊಂದಿವು? 5 ರೂಪಾಯಿ. 5 ರೂಪಾಯಿಗೆ ಅಂದ್ರೆ ಬಾಕ್ಸ್ ತೊಗೊಂಡ್ರೆ ಎಷ್ಟು ಐದ್ರ ಆಗಿ 20 ಪೆನ್. 5 ರೂಪಾಯಿ ಅಂದ್ರೆ 5 10. ಹೌದಾ? ಒಳ್ಳೇದಾಯ್ತು ಬಿಡಮ್ಮ, ಮತ್ತೆಂತ ಮಾಡೋದು. ಇಷ್ಟೆಲ್ಲ ತಂದು ಕೊಡ್ತಾನೆ ನಿಮ್ಮಪ್ಪ, ಚೆನ್ನಾಗಿ ಕಲಿತ್ರೆ ಒಳ್ಳೆಯದು. ನೋಡಿ ಈಗ ನೀರು ಬಂದಿದೆ, ನೀರು ಅಷ್ಟೊಂದು ಚೆನ್ನಾಗಿಲ್ಲ. ಎಂಥ ಮಾಡೋದು ನೋಡಿ, ಇಂಥ ನೀರು ಬರ್ತಾಯಿದೆ. ಇದು ನೀರು ಹೇಗೆ ಕುಡಿಯೋದು ನೋಡಿ, ನೀವೇ ನೋಡಿ. ನನ್ನ ಕೊಡಪಾನಿಂದ ತುಂಬ್ತಾ ಇದ್ದೆ. ನೋಡಿ ನೀರು ನೋಡಿ ಎಷ್ಟು ಚೆನ್ನಾಗಿ ಉಂಟು ನೀರು. ಇವನು ಹೇಗೆ ಕುಡಿಯೋದು ಈ ಗಲೀಜು ನೀರು ಅಂಥೇಳಿ, ನೀರು ಅದೇ ಬರ್ತಾಯಿದೆ. ಈಗ ನೋಡಬೇಕು, ಇದು ಬಟ್ಟೆ ಕಟ್ತೇವೆ ನಾವು ಯಾವಾಗಲೂ, ಕಟ್ಟಿ ನೋಡ್ತೇನೆ ಈಗ ನೀರು. ನೋಡಿ ಈಗ ಸ್ವಲ್ಪ ಚೆನ್ನಾಗಿ ಬರ್ತಾಯಿದ್ದಾವೆ ಕುಡಿಲಿಕ್ಕೆ, ಒಳ್ಳೆ ನೀರು ಈಗ ಬಂತು. ನೋಡಿ ಇದನ್ನೀಗ ಕುಡಿಲಿಕ್ಕೆ ಯೂಸ್ ಮಾಡ್ತೇವೆ. ತುಂಬ ಗಲೀಜು ಬರ್ತಾಯಿತ್ತು ಇಷ್ಟೋ ತನ. ಇಲ್ಲಿ ಬಟ್ಟೆ ಕಟ್ತೇವೆ, ಹೀಗೆ ನಳ್ಳಿಗೊಂದು ಬಟ್ಟೆ ಕಟ್ಟಿ ತಗೋತೇವೆ. ಶ್ರೇಯ ಬಾರಮ್ಮ ಇಲ್ಲಿ. ನೋಡಿ ಇದೇಗಿನ ನೀರೇ ಬೇರೆ, ಈ ನೀರನ್ನೇ ಬೇರೆ. ಈ ಥರ ಬರ್ತಾ ನೋಡಿ ಪಂಚಾಯತಿ ನೀರು. ಮತ್ತು ನಾವೆಲ್ಲ ಕ್ಲೀನ್ ಮಾಡಿಸ್ತೀವಿ ಅಂತ ಹೇಳ್ತಾರೆ, ಎಂಥ ಕ್ಲೀನ್ ಮಾಡಿಸ್ತಾರೋ. ಅದು ಸರಿ ಬಾತ್ರ ಈ ಕೊಡಪಣಿಂದ ಸುರುತ್ತೇನೆ ಯಾವಾಗಲೂ. ಆದರೆ ಇದು ಬಕೆಟಲ್ಲಿ ನೀರು ಹೇಗಿದೆ ಅಂತ ನೋಡ್ಬೇಕಂಥೇಳಿ ಚೆನ್ನಾಗಿ ಉಂಟು.
ಇದಷ್ಟು ನೀರು ತುಂಬ್ಕೋತೇನೆ. ಈಗ ನೀರು ತುಂಬ್ಕೊಂಡ ಮೇಲೆ ಮತ್ತೆ ಕೆಲಸ ಉಂಟು, ಬೇರೆ ಕೆಲಸ ಎಲ್ಲ ಮಾಡ್ತೇವೆ. ಮತ್ತು ಲೈಟ್ ಆಗುತ್ತೆ ನೋಡಿ, ಈ ಥರ ಹಾಕಿಟ್ಟುಗಳು.